ಬೆಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ 66ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇದೇ ಈ ತಿಂಗಳು 29ರಂದು ಹಮ್ಮಿಕೊಂಡಿದ್ದೇವೆ ಎಂದು ಸಂಸ್ಥೆಯ ಅಧ್ಯಕ್ಷ ಕೆ ಎಸ್ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಇಂದು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 29 ಶನಿವಾರ ಸಂಜೆ ಚಾನ್ಸರಿ ಪೆವಿಲಿಯನ್ ಹೋಟೆಲ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಲಿದ್ದೇವೆ ಎಂದಿದ್ದಾರೆ. ಬಹಳಷ್ಟು ಅವರು ಬಿ ಎಂ ಎ ಬಗ್ಗೆ ಸಾಕಷ್ಟು ಈ ಬಿ ಎಂ ಎಸ್ ಅಚೀವ್ಮೆಂಟ್ಸ್, ಆಮೇಲೆ ಬಿ ಎಂ ಎ ಮೇಯ್ನ್ ಆಗಿ ಈಗ ಒಂದು ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸೆಂಟರ್ ಅಂತಕ್ಕಂಥದ್ದನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಅರ್ಧ ಎಕರೆ ಜಮೀನನ್ನು ಸರ್ಕಾರ ಬಿ ಎಂ ಎಗೆ ಸರ್ಕಾರದ ಮೂಲಕ ನಾವು ಪಡೆದಿರುತ್ತೇವೆ. ಅಂತ ಈ ಬ್ಯಾಂಗ್ಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷನಾಗಿರ್ತೇನೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ತಮಗೆ ತಿಳಿಸಿರುವಂತೆ ಈ ಸಂಸ್ಥೆ ಸುಮಾರು 70 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಬೆಂಗಳೂರಿನ ಈ ಮ್ಯಾನೇಜ್ಮೆಂಟ್ ಎಕ್ಸಲೆನ್ಸ್ ಇನ್ ದಿ ಕಾರ್ಪೊರೇಟ್ ವರ್ಲ್ಡ್ ಪ್ರಮೋಟ್ ಮಾಡೋದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಬೆಂಗಳೂರನ್ನು ಒಂದು IT ಕ್ಯಾಪಿಟಲ್ ಮತ್ತು ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಪ್ರಮೋಟ್ ಮಾಡೋದರಲ್ಲಿ ಬಹಳ ಮುಖ್ಯ ಪಾತ್ರ, ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ನಾಗರಾಜ್, ನ್ಯೂಸ್ 9 ಟುಡೇ ಕನ್ನಡ, ಬೆಂಗಳೂರು.